ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಬಿಬಿಎಂಪಿ ಅನುದಾನ ಕಡಿತ. 1.25 ಕೋಟಿ ಅನುದಾನದಲ್ಲಿ 50 ಲಕ್ಷ ಕಡಿತಗೊಳಿಸಿದೆ. ಕರಗ ಆಚರಣೆಗೆ 1 ಕೋಟಿ ಅನುದಾನ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಬಿಬಿಎಂಪಿ ಅನುದಾನ ಕಡಿತಗೊಳಿಸಿದೆ. 1.25 ಕೋಟಿ ಅನುದಾನದಲ್ಲಿ 50 ಲಕ್ಷ ಕಡಿತಗೊಳಿಸಿದೆ. ಕರಗ ಆಚರಣೆಗೆ 1 ಕೋಟಿ ಅನುದಾನ ನೀಡಿದೆ ಬಿಬಿಎಂಪಿ. 1.25 ಕೋಟಿ ಅನುದಾನ ಪ್ರತಿ ಬಾರಿ ನೀಡ್ತಾ ಇದ್ದಂತಹ ಬಿಬಿಎಂಪಿ ಈ ಬಾರಿ 50 ಲಕ್ಷ ಕಡಿತಗೊಳಿಸಿದೆ. ಪಾಲಿಕೆ ನಿರ್ಧಾರದ ವಿರುದ್ಧ ಕರಗೋತ್ಸವ ಸಮಿತಿ ಗರಮಾಗಿದೆ. 1.25 ಕೋಟಿ ಅನುದಾನ ನೀಡುವಂತೆ ಬಿಬಿಎಂಪಿಗೆ ಮನವಿ ಮಾಡಿದೆ. ಆಯುಕ್ತ ತುಷಾರ್ ಗಿರಿನಾಥ್ಗೆ ಕರಗೋತ್ಸವ ಸಮಿತಿ ಮನವಿ ಮಾಡಿದೆ. 1 ಕೋಟಿಯಲ್ಲಿ ಧರ್ಮರಾಯ ಸ್ವಾಮಿ ಕರಗ ನಡೆಸೋದು ಕಷ್ಟ, ಈ ಬಾರಿಯೂ 1.25 ಕೋಟಿ ಹಣ ನೀಡುವಂತೆ ಮನವಿ ಮಾಡಿದೆ. ಆಯುಕ್ತ ತುಷಾರ್ ಗಿರಿನಾಥ್ಗೆ ಕರಗೋತ್ಸವ ಸಮಿತಿ ಮನವಿ ಮಾಡಿದೆ. ಕರಗ ಆಚರಣೆಗೆ 1 ಕೋಟಿ ಅನುದಾನವನ್ನ ನೀಡಿದೆ ಬಿಬಿಎಂಪಿ. ಆದರೆ ಪ್ರತಿ ಬಾರಿ ಕೊಡ್ತಾ ಇದ್ದದ್ದು 1.25 ಕೋಟಿ. 50 ಲಕ್ಷ ಅನುದಾನವನ್ನ ಕಡಿತಗೊಳಿಸಿದ್ದು ಕರಗೋತ್ಸವ ಸಮಿತಿ ಗರಂ ಆಗಿದೆ ಪಾಲಿಕೆ ವಿರುದ್ಧ. ಆಯುಕ್ತ ತುಷಾರ್ ಗಿರಿನಾಥ್ಗೆ ಕರಗೋತ್ಸವ ಸಮಿತಿ ಮನವಿ ಮಾಡಿದೆ. 1 ಕೋಟಿಯಲ್ಲಿ ಧರ್ಮರಾಯ ಸ್ವಾಮಿ ಕರಗ ನಡೆಸೋದು ಕಷ್ಟವಾಗತ್ತೆ, ಈ ಬಾರಿಯೂ ಕೂಡ 1.25 ಕೋಟಿ ಹಣ ನೀಡಬೇಕು ಅಂತ ಮನವಿ ಮಾಡಿದೆ ಪಾಲಿಕೆಗೆ. ಆಯುಕ್ತ ತುಷಾರ್ ಗಿರಿನಾಥ್ಗೆ ಕರಗೋತ್ಸವ ಸಮಿತಿ ಮಾಡಿರುವಂತಹ ಮನವಿ ಇದು. ಈ ಮನವಿಗೆ ಏನ್ ಹೇಳುತ್ತೆ ಬಿಬಿಎಂಪಿ ಅನ್ನೋದನ್ನ ಕಾದು ನೋಡ್ಬೇಕು. ಪ್ರತಿ ಬಾರಿ ಕೊಡ್ತಾ ಇದ್ದದ್ದು 1.25 ಕೋಟಿ ಅನುದಾನ, ಆದರೆ 50 ಲಕ್ಷ ಈ ಬಾರಿ ಕಡಿತಗೊಳಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, 1.25 ಕೋಟಿ ಅನುದಾನ ಬಿಬಿಎಂಪಿ ಪ್ರತಿ ಬಾರಿ ನೀಡ್ತಾ ಇತ್ತು, ಆದ್ರೆ ಈ ಬಾರಿ ಇದ್ದಕ್ಕಿದ್ದಂತೆ 50 ಲಕ್ಷ ಕಡಿತಗೊಳಿಸಿರೋದು ಯಾಕೆ? ಏನ್ ಕಾರಣ ಕೊಟ್ಟಿದೆ ಬಿಬಿಎಂಪಿ? ಶ್ವೇತಾ, ಬಿಬಿಎಂಪಿಯ ಕಾರಣವನ್ನ ನಾವು ನೋಡೋದಾದ್ರೆ ಆರ್ಥಿಕ ವೆಚ್ಚಗಳಲ್ಲಿ ಹೆಚ್ಚುತ್ತಾ ಇದೆ ಅಂತಕ್ಕಂಥದ್ದು, ಹಾಗೆ ಯಾವ ರೀತಿ ಆದಾಯದ ಮೂಲ ಇದೆ ಅದಕ್ಕೆ ತಕ್ಕನಾಗಿ ನಾವು ಖರ್ಚು ವೆಚ್ಚಗಳನ್ನ ಮಾಡಬೇಕು, ಹಾಗಾಗಿ ನಾವು ಈ ಒಂದು ಅಮೌಂಟ್ ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ನಿಜಕ್ಕೂ ಕೂಡ ಕರಗವನ್ನ ನಡೆಸಲಿಕ್ಕೆ ಸಾಧ್ಯವಾ ಅಂತಕ್ಕಂಥದ್ದು, ಯಾಕಂದ್ರೆ ಏಕಾಏಕಿ 50 ಲಕ್ಷ ರೂಪಾಯಿ ಅಮೌಂಟ್ ನ ಕಡಿತಗೊಳಿಸಿದಂತ ಸಂದರ್ಭದಲ್ಲಿ ಕರಗ ನಡೆಸಲಿಕ್ಕೆ ಯಾವ ರೀತಿಯಾದಂತಹ ಕುಂದುಕೊರತೆಗಳಾಗುತ್ತೆ? ಹಾಗಿದ್ರೆ ಯಾವ ವಿಚಾರವಾಗಿ ನಾವು ಯಾವ ಒಂದು ಉತ್ಸವಗಳಲ್ಲಿ ಆಗುವಂತಹ ವೆಚ್ಚಗಳನ್ನ ಕಡಿಮೆ ಮಾಡ್ಕೋಬೇಕಾ? ಅಥವಾ ಸುಮಾರು 11 ದಿನಗಳ ಕಾಲ ಈ ಒಂದು ಕರಗ ನಡೆಯುತ್ತೆ, ಅಂತಹ ಸಂದರ್ಭದಲ್ಲಿ 11 ದಿನಗಳ ಕಾಲ ಪೂಜೆ ಪುನಸ್ಕಾರಗಳಲ್ಲಿ ನಾವು ಕಡಿಮೆ ಮಾಡ್ಕೋಬೇಕಾ? ಅಥವಾ ಬರುವಂತಹ ಭಕ್ತರಿಗೆ ನೀಡುವಂತಹ ಪ್ರಸಾದದ ವಿನಿಯೋಗದಲ್ಲಿ ಕಡಿಮೆ ಮಾಡ್ಕೋಬೇಕಾ ಅನ್ನುವಂತ ಪ್ರಶ್ನೆಯನ್ನ ಇವಾಗ ಕರಗ ಉತ್ಸವ ಸಮಿತಿ ಎತ್ತಿರ್ತಕ್ಕಂಥದ್ದು. ಸೊ ಈಗಾಗಲೇ ಅವರ ಒಂದು ಅಭಿಪ್ರಾಯ ಹಾಗೆ ಅವರ ಏನು ಒತ್ತಡ ಏನು ಅಂತಂದ್ರೆ, ಈಗ ಕೊಡ್ತಿರುವಂತಹ ಅಮೌಂಟೇ ನಮ್ಗೆ ಸಾಕಾಗ್ತಾ ಇಲ್ಲ, ಇದು ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ ಒಂದು ಕರಗ ಮಹೋತ್ಸವ, ನಾವು ವಿಜೃಂಭಣೆಯಿಂದ ಕಡಿಮೆ ಮಾಡಿದಷ್ಟು ಅದಕ್ಕೆ ಇರುವಂತಹ ಒಂದು ವಿಶೇಷ ಯಾವ ರೀತಿಯಾಗಿ ಉತ್ಸವದ ಬಗ್ಗೆ ಇರುವ ಭಕ್ತರು ಕೂಡ ಸಾಕಷ್ಟು ಜನ ಸಿಗ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಉತ್ಸವದ ಬಗ್ಗೆ ಇರುವಂತಹ ಒಂದು ಆಸಕ್ತಿ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ, ಅದರ ಫಳೆ ಏನಿದೆ ಅದು ಕುಂದುತ್ತೆ. ನಾವು ಖರ್ಚು ವೆಚ್ಚವಕ್ಕೆ ಸಮನಾಗಿ ನಾವು ಉತ್ಸವವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಹಾಗಾಗಿ ಕೊಡುವುದನ್ನ ಹೆಚ್ಚು ಮಾಡೋದಕ್ಕಿಂತ ಇರುವುದನ್ನ ಕಡಿತ ಮಾಡೋದನ್ನಾರು ತಪ್ಪಿಸ್ಲಿ ಅನ್ನುವಂತಹ ಒಂದು ಮನವಿಯನ್ನ ಇವತ್ತು ನೀಡಿರ್ತಕ್ಕಂಥದನ್ನ ನಾವು ಗಮನಿಸಬಹುದಾಗಿದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.